ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 67ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಂಆರ್ ಕೇಶವಮೂರ್ತಿ, ವ್ಯಾಖ್ಯಾನಕಾರರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು. ತೀರ್ಥಯಾತ್ರೆಗೆ ಹೊರಟ ರತ್ನಗ್ರೀವ ಗಂಡಕಿ ನದಿಯ ದಡಕ್ಕೆ ಬಂದು ಮಾರ್ಗದರ್ಶಿಯಾದ ವಿಪ್ರನಬಾಯಿಯಿಂದ ಶಾಲಗ್ರಾಮದ ಮಹತ್ವವನ್ನು ತಿಳಿದು ಚಕಿತನಾಗಿದ್ದಾನೆ. ಮುಂದೆ ಮುಂದೆ ಸಾಗುತ್ತಿದ್ದಂತೆ ಎದುರಲ್ಲಿ ಗಂಗಾಸಾಗರವೆಂಬ ಸಂಗಮವು ಕಣ್ಮುಂದೆ ರಂಜಿಸುತ್ತದೆ. ಶೋಭಿಸುವ ಸಂಗಮದ ಸೌಂದರ್ಯಕ್ಕೆ ರತ್ನಗ್ರೀವ ನಿಬ್ಬೆರಗಾಗುತ್ತಾನೆ. ಇಂತುರನ್ನ ಭಂಡಾರಿಯನೇ ಆಯ್ದೊರಲ್ದು ಬೆರೆದು ಬೆರೆತಿರ್ಪ ನೀರವೆಣ್ಣ ಕಡು ಜಾಣ್ಮೆಗೆ ಸೋಜಿಗಂಗೊಂಡು ತಲೆದೂಗಿ ಮೇಂತಾಂ ಪೋಗಲಿರ್ಪ ಕ್ಷೇತ್ರದೊಂದು ನೆನಪಿಂ ವಿಪ್ರನೊಳ್ ಆಚಾರ್ಯ ಯನಿದೂರದೊಳಿರ್ಕುಮಾ ಸಂದ ನೀಲಾಜಲಂ ಎಂದಿಗೆ ಕಾಣ್ಬೆಂ ತಿಂಗಳೊಂದಾದುದಲೇ ಎಂದು ಬೆಸಗೊಳಲೊಡಂ ಭೂಸುರಂ ಏಂ ತೋರದೆ ಅಲರ್ವಕ್ಕಿಯ ಮುಗಿಲ ಕರ್ಮಣಿಯ ಮಾ ಕಾಳಿಯ ಒಡಲ ಕರ್ಪಿನ ಜಲಂ ಅಂದೀಯಡೆಯೊಳೆ ನಾಲ್ಗೈಯ ಬೇಡರಂ ಕಂಡೆನು ಈ ಬಟ್ಟೆಯೊಳೆ ಪೋದೆನು ಈ ದೆಸೆಯೊಳೆ ಬೆಟ್ಟ ಮನೇರಿದೆನು ಇದ ಬೆಟ್ಟಂ ದಿಟ್ಟಿಸೆಂದು ಇದ ಬೆಟ್ಟಂ ದಿಟ್ಟಿಸೆಂದು ಸುಟ್ಟಿ ತೋರಿದಂ ನೀರ ಹೆಣ್ಣಿನ ಕಡು ಜಾಣತನಕ್ಕೂ ಸೌಂದರ್ಯಕ್ಕೂ ಸೋಜಿಗಪಟ್ಟು ತಲೆದೂಗಿ ಆಮೇಲೆ ತನ್ನ ಗುರಿಯನ್ನು ನೆನಪಿಸಿ ಗಾಬರಿಯಾಗಿ ಪಕ್ಕದಲ್ಲೇ ನಿಂತ ಬ್ರಾಹ್ಮಣನನ್ನು ರತ್ನಗ್ರೀವ ಪ್ರಶ್ನಿಸುತ್ತಾನೆ. ಆಚಾರ್ಯ, ಎಷ್ಟು ದೂರದಲ್ಲಿದೆ ಆ ಪ್ರಸಿದ್ಧವಾದ ನೀಲಗಿರಿ? ಹೊರಟು ತಿಂಗಳಾಗಿದೆ, ತಲುಪುವುದು ಯಾವಾಗ? ಅಲ್ಲೇ ಕಣ್ಣಳತೆಯಲ್ಲಿರುವ ನೀಲಗಿರಿಯತ್ತ ಬೆರಳು ಮಾಡಿದ ಬ್ರಾಹ್ಮಣ ಉತ್ತರಿಸುತ್ತಾನೆ, ಅದೋ ಕಾಣುವುದಿಲ್ಲವೇ? ಭ್ರಮರದಂತೆ, ಮೋಡದಂತೆ, ಕರಿಮಣಿಯಂತೆ, ಮಹಾಕಾಳಿಯ ಶರೀರದಂತೆ ಕಪ್ಪಾಗಿ ಕಾಣುವ ಬೆಟ್ಟವನ್ನು ನೋಡು. ಅಂದು ನಾನು ನಾಲ್ಕು ಕೈಯ ಬೇಡನನ್ನು ಕಂಡದ್ದು ಇದೇ ಜಾಗದಲ್ಲಿ, ಬೆಟ್ಟವನ್ನು ಏರಿ ಹೋದದ್ದು ಇದೇ ದಾರಿಯಲ್ಲಿ. ಬ್ರಾಹ್ಮಣನ ಮಾತನ್ನು ಕೇಳಿದ ಅರಸ ಕಣ್ಣೆತ್ತಿ ನಾಲ್ಕು ದಿಕ್ಕಿಗೂ ನೋಡುತ್ತಾನೆ, ಏನೂ ಕಾಣಿಸುವುದಿಲ್ಲ. ಆಗಳ ರಸಂ ಕಣ್ಣೆತ್ತಿ ನಾಲ್ಕುಂ ದೆಸೆಯಂ ಸುತ್ತಿ ಕಾಣಿಸದಿರೇ ದುಗುಡದಿಂಬೆಮೆಗೊಂಡು ಪಾರ್ವಂ ಪೇಳ್ದ ಬೆಟ್ಟಮಂ ಕಂಡಿರೇ ಎಂದು ತನ್ನ ಪರಿಜನರಂ ಕೇಳುವುದು ಕಂಡೆವಿಲ್ಲೆಂದು ಮಾರ್ನುಡಿದರ್. ಆ ನುಡಿಗೆ ರತ್ನಗ್ರೀವಂ ಕಟ್ಟಚ್ಚರಿವಟ್ಟು ಏನಯ್ಯ ನೀನೊರ್ವನೆ ಕಂಡೈ ಆಮಿನಿ ಬರುಂ ನೋಡಲಾರದ ಪಾಪಿಗಳೇ ಇದರಡಿಯೇ ಪೇಳೆಂದು ಕೇಳಲೊಡಂ ತನ್ನ ಜಾನದ ಜಾಣ್ಗೆ
ನೆರೆವಾಂತರಿವಿಂ ವಿಪ್ರಂ ಅಪ್ಪುದಪ್ಪುದು ಅಪ್ಪುದಪ್ಪುದು ಈಗಳರಿತೆಂ ತೋರ್ಪೀ ಸಂಗಮದೊಳ್ ಮೊದಲೊರ್ಮೆ ಮೀಯದಿರ್ಪ ಜಾತ್ರೆ ಗರ್ಗೆ ಬೆಟ್ಟಂ ದಿಟ್ಟಿಗೆ ಬಾರದೈಸೆ ತೋರ್ಪ ಈ ಸಂಗಮದೊಳ್ ಮೊದಲೊರ್ಮೆ ಮೀಯದಿರ್ಪ ಜಾತ್ರೆ ಗರ್ಗೆ ಬೆಟ್ಟಂ ದಿಟ್ಟಿಗೆ ಬಾರದೈಸೆ ನೀ ಮಧು ಕಾರಣಂ ಗಂಗಾಸರಿತ್ಸಾಗರ ಸಂಗಮತೀರ್ಥದೊಳ್ ಮಿಂದು ಬರ್ಪುದೆಂದು ತಿಳಿಪಿದಂ ಬ್ರಾಹ್ಮಣ ತೋರಿಸಿದ ದಿಕ್ಕಿನಲ್ಲಿ ನೋಡಿದ್ದಾಯಿತು, ಏನೂ ಕಾಣಲಿಲ್ಲ. ಕಾಣದ್ದಕ್ಕೆ ದುಃಖವಾಯಿತು. ದುಃಖದಿಂದ ಒಳಮನಸ್ಸು ಹುಚ್ಚುಗಟ್ಟಿತು. ಅರಸ, ಬೆಟ್ಟವನ್ನು ಕಂಡಿರಾ ಎಂದು ಪರಿಜನರನ್ನು ಕೇಳುತ್ತಾನೆ, ಅವರಿಗೆ ಏನೂ ಕಾಣುವುದಿಲ್ಲ. ರತ್ನಗ್ರೀವನಿಗೆ ಆಶ್ಚರ್ಯವಾಗುತ್ತದೆ. ಆತ ಬ್ರಾಹ್ಮಣನಿಗೆ ಕೇಳುತ್ತಾನೆ, ಏನಯ್ಯ, ನಿನಗೊಬ್ಬನಿಗೆ ಕಂಡು ನಮಗೆ ಯಾರಿಗೂ ಕಾಣದ ಈ ಬೆಟ್ಟ ಯಾವ ಮಹತ್ತರವಾದ ಗುಟ್ಟನ್ನು ಹೊತ್ತಿದೆ? ನಾವು ಯಕಶ್ಚಿತ್ ಬೆಟ್ಟವನ್ನು ಕಾಣಲಾಗದ ಕಡು ಪಾಪಿಗಳಾಗಿ ಬಿಟ್ಟೆವೆ. ಆಗ ಬ್ರಾಹ್ಮಣನಿಗೆ ಗುಟ್ಟು ನೆನಪಾಗುತ್ತದೆ. ಗಂಗಾ ನದಿ ಸಾಗರಗಳ ಸಂಗಮ ತೀರ್ಥದಲ್ಲಿ ಒಮ್ಮೆಯೂ ಸ್ನಾನ ಮಾಡದ ಮಂದಿಗೆ ನೀಲಾಚಲ ದರ್ಶನ ಸಾಧ್ಯವಿಲ್ಲ. ಎಲ್ಲರೂ ಮಿಂದು ಬರುವಂತೆ ಆತ ಸೂಚಿಸುತ್ತಾನೆ. ಗುರಿಯ ನೆವದಲ್ಲಿ ದಾರಿಯನ್ನು ಅಲಕ್ಷಿಸುವುದು ಸಾಧ್ಯವೇ? ಎಲ್ಲರೂ ತೀರ್ಥಸ್ನಾನಕ್ಕೆ ತೆರಳುತ್ತಾರೆ. ಕೇಳ್ ಆನುಡಿಯಂ ಕೇಳ್ದೆಳ್ದು ಸರ್ವರುಂ ತೀರ್ಥಸ್ನಾನಂಗೈದು ದಾನ ದಕ್ಷಿಣೆಗಳಿಂ ವಿಪ್ರಕುಲಮಂ ತೃಪ್ತಿಗೊಳಿಸಿ ತವ ಕದಿಂ ಮುಂದೆಸೆಯಂ ನೋಳ್ಪುದುಂ ಪುಣ್ಯದ ರಾಶಿಯಂತೆ ಬಗ್ಗಿನ ನೆಲೆಯಂತೆ ಮೈ ಮೆವೆತ್ತು ಪುಣ್ಯದ ರಾಶಿಯಂತೆ ಬಗ್ಗಿನ ನೆಲೆಯಂತೆಯೇ ಮೈ ಮೆವೆತ್ತು ಚಲ್ವಾದ ಪರ್ವತಂ ತೋರಿ ಬಂದುದು. ಆಗಳಾಗಳೆ ಪೆಳವಂ ನಡೆಗೊಂಡಂತುಂ ಆಗಳಾಗಳೇ ಪೆಳವಂ ನಡೆಗೊಂಡಂತುಂ ಕುರುಡಂ ಕಣ್ಪಡೆದಂತುಂ ಮೂಗಂ ನುಡಿಗಲ್ತಂತುಂ ಕುರುಡಂ ಕಣ್ಪಡೆದಂತುಂ ಮೂಗಂ ನುಡಿಗಲ್ತಂತುಂ ಷಂಡಂ ಪುರುಷನಾದಂತುಂ ಪೆರ್ಚಿದೊಂದು ಸಂತಸದಿಂ ಬೈಗಿನೊಳ್ ಕೆಲೆದುಂ ಬುಕ್ಕುರಿಕ್ಕಿಯುಂ ನಗೆದಾಡಿಯುಂ ಚದರಿ ಪೋಪ ಆಕಳ ಮಂದೆಯ ಮಾಳ್ಕೆಯಿಂ ನೆರೆದು ಬಂದ ಜಾತ್ರೆಯ ಪಯಣಿಗರ್ ಶ್ರೀರಘುವರನಂ ಪಾಡುತುಂ ಶ್ರೀರಘುವರನಂ ಪಾಡುತುಂ ನೋಡುತುಂ ಓಡುತುಂ ದೊರೆವಡೆದ ಕರ್ವೆಟ್ಟ ಮನೇರಿ ದೊರೆವಡೆದ ಕರ್ವೆಟ್ಟ ಮನೇರಿ ಪೋದರ್. ಪಾವನವಾದ ತೀರ್ಥದಲ್ಲಿ ಮಿಂದು ವಿಪ್ರವೃಂದವನ್ನು ದಾನ ದಕ್ಷಿಣೆಗಳಿಂದ ಸಂತೃಪ್ತಗೊಳಿಸಿ ತವಕದಿಂದ ಮುಂದೆ ನೋಡಿದೊಡನೆ ಎಲ್ಲರಿಗೂ ನೀಲಾಚಲ ನಿಶ್ಚಲವಾಗಿ ನಿರ್ಮಲವಾಗಿ ನಿಚ್ಚಳವಾಗಿ ಕಾಣಿಸುತ್ತದೆ. ಕುಂಟನಿಗೆ ಕಾಲು ಬಂದಂತೆ, ಕುರುಡನಿಗೆ ಕಣ್ಣು ಬಂದಂತೆ, ಮೂಕನಿಗೆ ಮಾತು ಬಂದಂತೆ, ನಪುಂಸಕನು ಗಂಡುಸಾದಂತೆ ಎಲ್ಲರೂ ಅತೀವ ಸಂತಸದಿಂದ ತುಂದಿಲರಾಗುತ್ತಾರೆ. ಸಂಜೆಯ ಹೊತ್ತಿಗೆ ಕೂಗಿ ಕೆಲೆದು ನೆಗೆದಾಡುತ್ತಾ ಅಸ್ತವ್ಯಸ್ತವಾಗಿ ಓಡಾಡುವ ಹಸುಗಳ ಹಿಂಡಿನಂತೆ
ರಘುವನನ್ನು ಹಾಡುತ್ತ ಹೊಗಳುತ್ತ ಎಲ್ಲರೂ ನೀಲಾಚಲವನ್ನು ಎರತೊಡಗುತ್ತಾರೆ. ಕೇಳಲೆ ಚಿಕ್ಕರಸ ಎಂತು ನೀಲಾಚಲ ಶಿಖರ ಆರೋಹಣಂಗೈದೋ ಶ್ರೀ ಪುರುಷೋತ್ತಮ ಮೂರ್ತಿಯಂ ಕಂಡುಂ ಪ್ರಸಾದಮಂ ಕೊಂಡುಂ ಸಿಕ್ತಕಮನುಂಡುಂ ಕೆಲ ಕೆಲರ್ ವಿಷ್ಣು ಸಾರೂಪ್ಯಮಂ ಪೊರ್ತಿದ ಕೆಲ ಕೆಲರ್ಪೊಂದಿ ವಿಷ್ಣು ಲೋಕಕ್ಕೈದಿದ ಕೆಲ ಕೆಲರ್ ಪುರುಷೋತ್ತಮನ ಸೇವೆಯೊಳೆ ನಿಂದ ಕೆಲರ್ ಬಂದ ರತ್ನಗ್ರೀವಂ ನಿಜ ಸತಿ ಸುತ ಮಂತ್ರಿ ಪುರೋಹಿತ ಸಹಿತಂ ದೇಹಂ ಬೆರಸು ಸಾಯುಜ್ಯ ಪದವಿಗೇರಿದಂ ಕಣ ರತ್ನಗ್ರೀವಂ ನಿಜ ಸತಿ ಸುತ ಮಂತ್ರಿ ಪುರೋಹಿತ ಸಹಿತಂ ದೇಹಂ ಬೆರಸು ಸಾಯುಜ್ಯ ಪದವಿಗೇರಿದಂ ಕಣ ಇಂತೇರ್ಪಟ್ಟ ಮೈಮೆ ಈ ಬೆಟ್ಟೊಡೆಯಂಗೆ ಸಲ್ಗುಮೆಂದೋ ನೀಲಗಿರಿ ಮಹಾತ್ಮೆಯಂ ಮಂತ್ರಿಪಂ ಕಥಿಸಿದಂ ರಮಣೀಮಣಿ ರಮಣೀಮಣಿ ರಾಘವಾವರಜಂ ಇನಿತೊಂದು ಪೆರ್ಮೆಯ ಕ್ಷೇತ್ರದೊಂದು ಮೈಮೆ ದಿಮ್ಮಿತೆಂದು ಕೌತುಕಂಗೊಂಡು ದರ್ಶನ ಸ್ತುತಿಗೈದು ತುರಂಗದ ಬೆಂಬಲದ ಸೇನೆಯ ತುರಂಗದ ಬೆಂಬಲದ ಸೇನೆಯ ಕಾಪಿನೊಳೆ ಪೋಗುತುಮಿರ್ದಂ ಎಂಬಲ್ಲಿಗೆ ಶ್ರೀರಾಮಾಶ್ವಮೇಧದೊಳ್ ನೀಲಾಚಲ ದರ್ಶನಮೆಂಬ ದಶಮಾಶ್ವಾಸಂ ಸಂಪೂರ್ಣಂ ದಶಮಾಶ್ವಾಸಂ ಸಂಪೂರ್ಣಂ. ನೀಲಗಿರಿಯ ಶಿಖರವನ್ನು ಏರಿ ಪುರುಷೋತ್ತಮನ ದಿವ್ಯ ಮೂರ್ತಿಯನ್ನು ಕಂಡು ಪ್ರಸಾದವನ್ನು ಪಡೆದು ನೈವೇದ್ಯವನ್ನು ಉಂಡು ಕೆಲವರು ಮಹಾವಿಷ್ಣುವಿನ ದಿವ್ಯ ಸನ್ನಿಧಿಯನ್ನು ಪಡೆದರೆ ಮತ್ತೆ ಕೆಲವರು ಸತ್ತು ವೈಕುಂಠವನ್ನು ಸೇರುತ್ತಾರೆ. ಕೆಲವರು ಪುರುಷೋತ್ತಮನ ಸೇವೆಗಾಗಿ ಅಲ್ಲಿಯೇ ನೆಲೆ ನಿಂತರೆ ಕೆಲವರು ಹಿಂದಿರುಗಿ ನಗರದಲ್ಲಿರುವ ಸಂಸಾರವನ್ನು ಸೇರುತ್ತಾರೆ. ಸೇವೆಯೂ ಮುಖ್ಯ, ಸಾಯುಜ್ಯವೂ ಮುಖ್ಯ, ಸಂಸಾರವೂ ಮುಖ್ಯ, ಯಾವುದೂ ತ್ಯಾಜ್ಯವಲ್ಲ. ರತ್ನಗ್ರೀವನಾದರೋ ತನ್ನ ಮಡದಿ ಮಕ್ಕಳು ಮಂತ್ರಿ ಪುರೋಹಿತರ ಸಹಿತ ಸದೇಹಯುತನಾಗಿ ಶಾಶ್ವತವಾದ ಸಾಯುಜ್ಯಕ್ಕೆ ಸಂದು ಯಶಶರೀರಿಯಾಗುತ್ತಾನೆ. ಇದು ಈ ಪವಿತ್ರವಾದ ಬೃಹತ್ ಬೆಟ್ಟದ ಮಹಿಮೆ ಎಂದು ಮಂತ್ರಿ ಸುಮತಿಯು ರಘುಕುಲಾನ್ವಯನಾದ ಶತ್ರುಘ್ನನಿಗೆ ವಿವರಿಸಿ ಮುಗಿಸುವುದರೊಂದಿಗೆ ಮುದ್ದಣ ವಿರಚಿತ ಶ್ರೀ ರಾಮಾಶ್ವಮೇಧದ ನೀಲಾಚಲವರ್ಣನಂ ಎಂಬ 10ನೆಯ ಆಶ್ವಾಸ ಮುಕ್ತಾಯವಾಗುತ್ತದೆ. ಕಾವ್ಯಯಾನ ಮುದ್ದಣ ಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಂಆರ್ ಕೇಶವಮೂರ್ತಿ, ವ್ಯಾಖ್ಯಾನಕಾರರು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.